ಪ್ರಮುಖವಾಗಿ ಇದೇ ವಿಚಾರ ಇಟ್ಕೊಂಡು ಹಿಂದೂ ಪರ ಸಂಘಟನೆ ಮುಖಂಡರಾಗಿರ್ಬೋದು ಬಿಜೆಪಿ ನಾಯಕರಾಗಿರ್ಬೋದು ತಾವು ಕ್ಷಮೆ ಯಾಚಿಸಬೇಕು ಅಂತ ವಾತಾವರಣ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾಚನೆ ಮಾಡ್ತೀರಾ ಅಥವಾ ತಮ್ಮ ಹೇಳಿಕೆ ವಾಪಸ್ ಪಡಿತೀರಾ ಅಂತ ಹೆಂಗೆ ಯಾವ ಆಧಾರ ಮೇಲೆ ನಾವು ಅಪಲಾಜಿ ಕೇಳಬೇಕು ಯಾರು ಪ್ರೂವ್ ಮಾಡೋರಾ ಯಡಿಯೂರಪ್ಪ ಮಾಡ್ತಾರ ಬೊಮ್ಮಾಯಿಯವ್ರ ಮಾಡ್ತಾರ ಅಥವಾ ಯಾರವ್ರು ಆರ್ ಎಸ್ ಎಸ್ ಅವ್ರು ಮಾಡ್ತಾರ ಬಿಜೆಪಿ ಅವ್ರ ಮಾಡ್ತಾರ ಅಥವಾ ಇನ್ನೊಂದು ಯಾವ ಸಂಘಟನೆ ಮಾಡ್ತಾರೆ ಯಾರ ಆಧಾರ ಮೇಲೆ ನಾವು ಅಪಲಾಜಿ ಕೇಳಬೇಕು ಮತ್ತ ನಾವು ಹೇಳಿದ್ದಾರೆ ಏನು ನೋಡ್ಬೇಕಲ್ಲ ಇದು ತೆರೆದು ನೋಡಬೇಕು ಪದೇ ಪದೇ ಹೇಳತ್ತೀವಿ ನಾವು ದಾಖಲೆ ಇದೆ ನೋಡಿ ದಾಖಲೆ ದಾಖಲೆ ನೋಡ್ಲಿಕ್ಕೆ ಹೇಳಲ್ಲ ಓ ಹಿಂದೂ ಬಗ್ಗೆ ವಿರೋಧ ಹೇಳಿದಾರೆ ಅವರು ಅಪರಾಜಕ್ಕೆ ಹೇಳ್ಬೇಕಂತ ಅದಕ್ಕೆ ನಮ್ಮ ಸರ್ಕಾರಕ್ಕೆ ಆಗ್ರಹ ಇದೆ ನೀವೊಂದು ಕಮಿಟಿ ನೇಮಿಸಿ ವರದಿ ಬರಲಿ ಬಂದ ಮೇಲೆ ಬೇಕಾರೆ ಓಕೆ ಎಲ್ಲ ತ್ಯಾಗಕ್ಕೂ ಸಿದ್ಧಿದೀವಿ ನಾವು ಎಲ್ಲ ತ್ಯಾಗ ಅಪರಾಜಕ್ಕಿತ್ತ ನೆಕ್ಸ್ಟು ರಾಜನೇಮೆ ಕೊಟ್ಟು ಸೋಷಿಯಲ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇದೀನಿ ರಾಜಕೀಯ ಉದ್ದೇಶ ಅಧಿಕಾರ ಬೇಕಂತ ಏನೋ ಇಲ್ಲ ರಾಜಕೀಯ ಇಲ್ಲನೂ ಇನ್ನೂ ಹೆಸರು ಡಬಲ್ ಕೆಲಸ ಮಾಡಬಹುದು ಫ್ರೀ ಆಗಿ ರಾಜಕೀಯ ನಿವೃತ್ತಿ ಮಾತು ಅಂತಂದ್ರೆ ಆ ಮಟ್ಟದ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನ ನಡೀತಾ ಇದೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಬಿಜೆಪಿ ಕೂಡ ಹಿತಶತ್ರುಗಳಿದ್ದಾರೆ ಸದಾ ಅವರ ವಿರುದ್ಧ ಕತ್ತಿಮರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ಇಲ್ಲ ಈಗ ಯಾಕೆ ಈಗ ನಾನು ಎಮ್ ಎಲ್ ಎ ಆಗಿ ಯಾವುದೇ ಸಮಾಜನ ನಿಂದನೆ ಮಾಡಲಿಕ್ಕೆ ಎಮ್ ಎಲ್ ಎ ಆಗಿಲ್ಲ ಯಾವುದೇ ಜಾತಿಯನ್ನು ನಿಂದನೆ ಮಾಡಲಿಕ್ಕೆ ನಾನು ಎಮ್ ಎಲ್ ಎ ಆಗಿಲ್ಲ ನಮಗೆ ಎಲ್ಲರೂ ಅಷ್ಟೇ ಕೆಲವು ಸಂದರ್ಭದಲ್ಲಿ ವಿರೋಧ ಮಾಡೋಂಥ ಸಂದರ್ಭದಾಗ ಮಾಡ್ತೀವಿ ಅರೆ ನಮಗೆಲ್ಲ ಮತ್ತು ಶಾಸಕರಾಗಿ ನಾವು ಬೈಲಿಕ್ಕೆ ಶಾಸಕರಾಗಿದ್ವಾ ಅದಕ್ಕೆ ಅವ್ರು ನಮ್ಗೆ ಯಾರು ರಾಜೀನಾಮೆ ಒತ್ತಡ ಮಾಡ್ತಿದ್ದಾರೆ ಇದು ಅಪಾಲಾಜಿಗೆ ರಿಪೋರ್ಟ್ ಬಂದ ಮೇಲೆ ಸಾಬೀತಾಯಿದ್ರೆ ಅವ್ರು ಏನು ಮಾಡ್ತಾರೆ ಕೇಳ್ಬೇಕಲ್ಲ ಚಪ್ಪದು ಓಕೆ ನಮ್ಮ ಪರವಾಗಿ ಆಯಿತು ರಿಪೋರ್ಟು ನನ್ನ ರಾಜೀನಾಮೆ ಕೇಳೋರು ಇವ್ರು ಸ್ಟ್ಯಾಂಡ್ ಏನು ಅವ್ರು ರಾಜೀನಾಮೆ ಕೊಡ್ತಾರ ಅವ್ರು ತಯಾರಾಗಬೇಕಲ್ಲ ಈಗ ನಾ ರೆಡಿ ಎಸ್ ನನ್ನ ರಾಜೀನಾಮೆ ಕೇಳೋರು ತಾವು ತಯಾರಿದ್ದಾರಾ ಕಮಿಟಿ ಮಾಡಿಸಿ ಬೊಮ್ಮಾಯಿಯವ್ರಿಗೆ ಹೇಳೋ ಒಂದು ಮಾಡಿಸಿ